ಸ್ಪರ್ಧಿಸಿದರೆ ರಾಷ್ಟ್ರ ಮಟ್ಟದಲ್ಲಿ ಕಾಂಗ್ರೆಸ್ಗೆ ಕೆಟ್ಟ ಹೆಸರು. ಇಡಿ ಅಧಿಕಾರಿಗಳ ಎಂಟ್ರಿಯಿಂದ ರಾಜ್ಯ ಸರ್ಕಾರಕ್ಕೆ ಟೆನ್ಷನ್. ಇವತ್ತು ಬೆಳಿಗ್ಗೆಯಿಂದ ನಡೀತಾ ಇರುವ ಇಡಿಯ ಸತತ ವಿಚಾರಣೆಯಿಂದಾಗಿ ರಾಜ್ಯ ಸರ್ಕಾರದ ಮಟ್ಟದಲ್ಲಿ ತಲ್ಲಣ. ಎಸ್ಐಟಿ ದಾಳಿ ಕಾಟಾಚಾರಕ್ಕೆ ನಡೀತಾ ಇರುವ ಸಂದರ್ಭದಲ್ಲಿ ಇವತ್ತು ಬೆಳಿಗ್ಗೆ ಇಡೀ ಪ್ರಕರಣಕ್ಕೆ ಹೊಸ ತಿರುವು ಕೊಟ್ಟಿದ್ದು ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್, ಜಾರಿ ನಿರ್ದೇಶನಾಲಯದ 14 ಕಡೆ ಏಕಕಾಲಕ್ಕೆ ದಾಳಿ. ರಾಯಚೂರು, ಬೆಂಗಳೂರು, ನಾಗೇಂದ್ರ ದದ್ದಲ್ ಅವರ ನಿವಾಸ, ಅನೇಕ ಅಧಿಕಾರಿಗಳ ನಿವಾಸಗಳು, ವಾಲ್ಮೀಕಿ ನಿಗಮದ ಕಚೇರಿಯ ಮೇಲೆ ಕೂಡ ದಾಳಿ ನಡೆದಿದೆ. ಜುಲೈ 15ರಿಂದ ವಿಧಾನಮಂಡಲದ ಅಧಿವೇಶನ ಆರಂಭವಾಗ್ತಾ ಇರುವ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ತೀವ್ರ ಮುಜುಗರಕ್ಕೆ, ಇಕ್ಕಟ್ಟಿಗೆ ಸಿಲುಕಬಹುದಾದ ವಿಷಯ. ಒಂದು ವೇಳೆ ನಾಗೇಂದ್ರ ಬಂಧನ ಆದರೆ ಮುಂದೇನು? ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಅಲೋಕ್ ಮೋಹನ್ರಿಂದ ಮುಖ್ಯಮಂತ್ರಿಗಳಿಗೆ ವಿವರಣೆ. ನಾಗೇಂದ್ರ ಬಂಧನ ಆದರೆ ಡೆಫಿನೆಟ್ಲಿ ಒಂದು ಮುಜುಗರ ಕಾಂಗ್ರೆಸ್, ಡೆಫಿನೆಟ್ಲಿ ಮುಜುಗರ. ಎಸ್ಐಟಿ ತನಿಖೆ ಮಾಡ್ದಂಗೆ ಮಾಡಿ ಹೆಂಗೋ ಸಾಗ್ ಹಾಕೋಣ ಅಂತ ಅನ್ಕೊಂಡಿದ್ರು, ಬಟ್ ಅಲ್ಲಿಗೆ ನಿಲ್ಲೋದಲ್ಲ ಇದು. ಪ್ರಶಾಂತ, ಈ ಹಂತದ ತನಕ ಎಸ್ಐಟಿ ಬಂದುಬಿಟ್ಟಿದ್ರೆ ರಾಜ್ಯ ಸರ್ಕಾರದ ತನಿಖೆಯ ಬಗ್ಗೆ ಆಡ್ಕೊಳ್ಳೋ ಅವಶ್ಯಕತೆ ಬರ್ತಿರಲಿಲ್ಲ. ನೋಡಿ, ನಾಗೇಂದ್ರ ದದ್ದಲ್ಗೆ ಅವ್ರನ್ನ ಬಂಧಿಸುವುದು ಒತ್ತಟ್ಟಿಗಿರಲಿ, ಅವರಿಗೆ ಸಂಬಂಧಿಸಿದ ಯಾರನ್ನೂ ಬಂಧಿಸೋದಕ್ಕೆ ಹೋಗಲಿಲ್ಲ ಎಸ್ ಐ ಟಿ. ಇವ್ರ ತನಿಖೆ ಇದ್ದದ್ದು ಎಲ್ಲಿ? ನಿಗಮದ ಅಧಿಕಾರಿಗಳು, ಬ್ಯಾಂಕಿನ ಅಧಿಕಾರಿಗಳು ಅಷ್ಟೇ. ಅಜಿತ್, ಇದೊಂದು ಸ್ವಯಂಕೃತ ಅಪರಾಧ. ಎಸ್, ಅಂದರೆ ನಿಮಗೆ ನಾಗೇಂದ್ರ ಇಡೀ ಪ್ರಕರಣದಲ್ಲಿ ರಾಜೀನಾಮೆ ಕೊಡಬೇಕಾಗಿ ಬಂದಾಗಲೇ ನಾಗೇಂದ್ರರನ್ನು ವಿಚಾರಣೆಗೊಳಪಡಿಸಬೇಕಾಗತ್ತೆ ಅಂತಕ್ಕಂಥದ್ದು ಸಾರ್ವತ್ರಿಕವಾಗಿರ್ತಕ್ಕಂಥ ಅಭಿಪ್ರಾಯ. ಹೌದು, ಅಂದರೆ ಭಾಳ ಕ್ರಿಮಿನಲ್ ಪ್ರೊಸೀಜರ್ಸ್ಗಳು ಅರ್ಥ ಆಗದೇ ಇದ್ದರೂ ಕೂಡ ಒಬ್ಬ ವ್ಯಕ್ತಿ ಎಂ ಡಿ ಸಚಿವರ ಹೆಸರನ್ನು ಹೇಳ್ತಾರೆ, ಇನ್ನೊಬ್ಬ ಅರೆಸ್ಟ್ ಆಗಿರ್ತಕ್ಕಂಥ ಒಬ್ಬ ಆರೋಪಿ ಮಂತ್ರಿಗಳ ಆಪ್ತರು ನನಗೆ ಬಂದು ಜೀವ ಬೆದರಿಕೆ ಹಾಕ್ತಿದ್ದಾರೆ ಅಂತ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಇನ್ನೊಬ್ಬ ಹೇಳ್ತಾನೆ, ಸ್ಲಮ್ ಬೋರ್ಡ್ ಹತ್ರ ಹೋಗಿ ದದ್ದಲ್ರ ಪಿ ಎಗೆ ನಾನು ಹಣ ಕೊಟ್ಟೆ, ಮೊದಲು 5 ಲಕ್ಷ, ಆಮೇಲೆ 50 ಲಕ್ಷ ನಾನು ಹಣ ಕೊಟ್ಟೆ ಅಂತ ಇನ್ನೊಬ್ಬ ಆರೋಪಿ ಹೇಳ್ತಾನೆ. ಇದೆಲ್ಲ ಆದ ಮೇಲೂ ಕೂಡ ನೀವು 20-22 ದಿನಗಳ ಕಾಲ ನಾಗೇಂದ್ರ ಮತ್ತು ದದ್ದಲ್ರನ್ನು ವಿಚಾರಣೆಗೆ ಕರೆಯುವ ಗೊಡವೆಗೂ ಹೋಗಲ್ಲ. ಅವರು ವಿಚಾರಣೆಗೆ ಹೇಗೆ ಬರ್ತಾರೆ? ನೀವು ನಿನ್ನೆಯ ದದ್ದಲ್ ಬಂದಿರತಕ್ಕಂಥ ದೃಶ್ಯಗಳನ್ನು ತೆಗೆದು ನೋಡಿ. ಕಳೆದ 1 ತಿಂಗಳಿನಿಂದ ಬಹಳಷ್ಟು ಜನ ಜೈಲಿನ ಪೊಲೀಸ್ ಠಾಣೆಯ ಯಾತ್ರೆಯನ್ನು ಮಾಡ್ತಿದ್ದಾರೆ. ಅವರ ಮುಖದಲ್ಲಿ ಇರುವ ಟೆನ್ಷನ್ಗೂ ಇವರ ಮುಖದಲ್ಲಿರ್ತಕ್ಕಂಥ ಟೆನ್ಷನ್ಗೂ ಒಂದು ಸ್ವಲ್ಪ ತಾಳೆ ಹಾಕಿ ನೋಡಿ. ಅನಿಸ್ಬೋದು ಅನೇಕರಿಗೆ, ಏನಪ್ಪ ಈ ಬಾಡಿ ಲ್ಯಾಂಗ್ವೇಜ್ ನೋಡ್ತಾರ ಅಂತ. ಆದರೆ ಬಂಧನದ ಭೀತಿ ಇರಲಿಲ್ಲ, ನಿರೀಕ್ಷಣಾ ಜಾಮೀನು ಬೇಕಿಲ್ಲ ಅಂತಕ್ಕಂಥದ್ದನ್ನು ನಿರ್ಧರಿಸಿ ನಾಗೇಂದ್ರ ಮತ್ತು ದದ್ದಲ್ ನಿನ್ನೆ ವಿಚಾರಣೆಗೆ ಬಂದಿದ್ದರು. ಅಷ್ಟರಲ್ಲಿ ಇಡಿ ಇವತ್ತು ಬೆಳಗ್ಗೆ ಈ ಪ್ರಕರಣದಲ್ಲಿ ಎಂಟ್ರಿ ಆಗಿದೆ. ನನಗನ್ಸುತ್ತೆ ಇಟ್ ಈಸ್ ಫೇರ್, ನಾಟ್ ಓನ್ಲಿ ಫೇರ್ ಅಜಿತ್, ನನಗನ್ಸುತ್ತೆ ದಿಸ್ ರಿಕ್ವೈರ್ಡ್ ಯಾಕಂದರೆ ಈ ಪ್ರಕರಣದಲ್ಲಿ ಹಣ ಬೇರೆ ರಾಜ್ಯಗಳಿಗೆ ಹೋಗಿದೆ. ನೀವು ಎಸ್ ಐ ಟಿ ಹೆಂಗೆ ಅಲ್ಲಿ ಹೋಗಿ ವಿಚಾರಣೆಯನ್ನು ನಡೆಸುತ್ತೆ? ಏನು ಜುರಿಸ್ಡಿಕ್ಷನ್ ಇದೆ ಎಸ್ ಐ ಟಿಗೆ? ಐ ಸೆಂಟ್ರಲ್ ಏಜೆನ್ಸಿ ಹ್ಯಾಸ್ ಟು ಇನ್ವೆಸ್ಟಿಗೇಟ್ ಇಟ್. ಹೌದು, ಇರ್ಬೋದು ಅದು ಬಿ ಜೆ ಪಿ ಅದನ್ನು ದುರುಪಯೋಗ ಪಡಿಸ್ಕೊಳ್ಳುತ್ತೆ, ಆ ಆರೋಪ ಬೇರೆ. ನೀವು ಸರಿಯಾದ ವಿಚಾರಣೆಯನ್ನು ನಡೆಸಿದ್ರೆ, ಎಸ್, ನೀವು ಪಬ್ಲಿಕ್ನಲ್ಲಿ ಇಲ್ಲಪ್ಪ ಎಸ್ ಐ ಟಿನೇ ವಿಚಾರಣೆ ಸರಿಯಾಗಿ ನಡೆಸ್ತಾ ಇದೆ ಅಂತಕ್ಕಂಥ ಇಮೇಜ್ ಅಥವಾ ಆ ರೀತಿ ಅನ್ನಿಸುವಲ್ಲಿ ಎಸ್ ಐ ಟಿ ತನಿಖೆ ಸರಿಯಾದ ಹಾದಿಯಲ್ಲಿ ನಡೆದಿದ್ದರೆ ಇವತ್ತಿನ ಇಡಿ ರೇಡ್ ಬಗ್ಗೆ ನಾವು ಮತ್ತು ಪಬ್ಲಿಕ್ ಎರಡೂ ಕೂಡ ಅದನ್ನು ವಿರೋಧಿಸ್ತಾ ಇತ್ತು. ಕರೆಕ್ಟ್, ಜನಸಾಮಾನ್ಯ ಕೂಡ ವಿರೋಧಿಸ್ತಾ ಇತ್ತು. ಹೌದು, ಆದರೆ ನೀವು ತನಿಖೆಯೇ ನಡೆಸಿಲ್ಲ.
ನಾಗೇಂದ್ರ ಮತ್ತು ದದ್ದಲ್ರಿಗೆ ವಿಚಾರಣೆಗೆ ಹೋಗುವ ಮುಂಚೆ ಸ್ವತಃ ಉಪಮುಖ್ಯಮಂತ್ರಿಗಳು ಕ್ಲೀನ್ ಚಿಟ್ ಕೊಟ್ಬಿಟ್ರು. ಅಷ್ಟೇ ಅಲ್ಲ, ಎಸ್ ಐ ಟಿ ಕೂಡ ಅವರನ್ನು ಬಂಧನಕ್ಕೂ, ಈಗ ಎಮ್ ಡಿನ ವಿಚಾರಣೆ, ಎಮ್ ಡಿನ ನೀವು ಬಂಧನ ಮಾಡಿ ವಿಚಾರಣೆ ನಡೆಸಿದ್ರಿ ಹಣ ಟ್ರಾನ್ಸ್ಫರ್ ಆಗಿದೆ ಅಂತ. ಹೌದು. ಮತ್ತು ನಿಗಮ ಮಂಡಳಿ ಅಧ್ಯಕ್ಷ ಬಂಧನಕ್ಕೊಳಪಡಿಸ್ದೆ ಹೆಂಗೆ ವಿಚಾರಣೆ ಮಾಡ್ತೀರಿ? ಡಿ ಕೆ ಶಿವಕುಮಾರ್ ಏನೋ ತನಿಖೆ ರಿಸಲ್ಟನ್ನು ಹೇಳ್ಬಿಟ್ರಲ್ಲ, ಅಧಿಕಾರಿಗಳೆಲ್ಲ ದುಡ್ಡು ತಿಂದಿದ್ದಾರೆ, ನಮ್ಮ ಶಾಸಕರು ಕ್ಲೀನು ಅಂತ. ಹಾಂ, ನೀವು ಹಾಗಾದಾಗ ಉಪಮುಖ್ಯಮಂತ್ರಿಗಳು ಎಸ್ ಐ ಟಿ ವಿಚಾರಣೆಯ ಮುಂಚೆ ಈ ರೀತಿ ಹೇಳಿದರೆ ಆ ವಿಚಾರಣೆಯ ಬಗ್ಗೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ವಿಶ್ವಾಸಾರ್ಹತೆ ಬರುತ್ತೆ? ಹೀಗಾಗಿ ಇವತ್ತಿನ ಇಡಿ ರೇಡ್ ನೋಡಿ, ಇವತ್ತಿನ ಇಡಿ ರೇಡ್ಗೆ ಕಾಂಗ್ರೆಸ್ ಏನೇ ವಿರೋಧ ವ್ಯಕ್ತಪಡಿಸಿದ್ರು ಅದಕ್ಕೆ ಟ್ರ್ಯಾಕ್ಷನ್ ಬರುವ ಸ್ಥಿತಿಯಲ್ಲಿಲ್ಲ. ಇಲ್ಲ, ಈಗ ಸ್ವಲ್ಪ ಹೊತ್ತಿನ ಮುಂಚೆ ಎಂ ಸಿ ಸುಧಾಕರ್ ಏನೋ ಆರೋಪಗಳನ್ನು ಮಾಡಿದರು. ಇಲ್ಲ, ಇದರಲ್ಲಿ ಕೇಂದ್ರದ ಬಿಜೆಪಿ ಅದನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದೆ. ಅಲ್ರಿ, ನಿಮ್ಗೆ ಗೊತ್ತಿಲ್ವಾ ಇದರಲ್ಲಿ ಕೊನೆಗೆ CBI ಮತ್ತು ED ಈ ಪ್ರಕರಣ ಬರುತ್ತೆ ಅಂತಕ್ಕಂಥದ್ದು? ದಿಸ್ ಇಸ್ ಅ ಫೈನಾನ್ಷಿಯಲ್ ಫ್ರಾಡ್, ಮನಿ ಲಾಂಡ್ರಿಂಗ್ ಆಗಿದೆಯಾ? 187 ಕೋಟಿ ಹಣ ಎಲ್ಲಿ ಹೋಯಿತು? ನಿಶ್ಚಿತವಾಗಿ ಒಂದು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅದರಲ್ಲಿ ಇದೆ ಅಂದಾಕ್ಷಣ ಆ ಒಂದು ಕಂಪ್ಲೇಂಟ್ CBIಗೆ ಹೋಗಿತ್ತು. ಇವತ್ತಿಲ್ಲ ನಾಳೆ ಬರೋದು ಅಂತ ಗೊತ್ತಿತ್ತು ಅಲ್ವಾ? ಆದರೂ ಕೂಡ ನೀವು ವಿಚಾರಣೆಯನ್ನು ಡೋಲಂ ಡೋಲ ಢೀಲಂ ಢೀಲಾ ಟೈಪ್ ನಡೆಸ್ತಾ ಇದ್ರಿ. ನೋಡೋಣ ರೀ ಪೊಲಿಟಿಕಲ್ ರಿಯಾಕ್ಷನ್ಸ್ ಏನೇನು ಬಂದಿದ್ದಾವೆ. ಸುಮಾರು ಜನ ಮಾತಾಡಿದ್ದಾರೆ ಇದ್ರ ಬಗ್ಗೆ, ಕೇಳಿಸ್ಕೊಳ್ಳಿ ಒಂದ್ಸಲ. ದದ್ದಲ್ ಅವ್ರನ್ನ, ನಾಗೇಂದ್ರ ಅವ್ರನ್ನ ತನಿಖೆಗೆ ಕರೆದು ತಿಪ್ಪೆ ಸಾರಿಸ್ತಕ್ಕಂಥ ಕೆಲಸ SIT ಮೂಲಕ ಆಗ್ತಾ ಇದೆ ಅಂತಕ್ಕಂಥದ್ದು ಜನಸಾಮಾನ್ಯರು ಕೂಡ ಮಾತನಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅವರು ಬರೆದಿರ್ತಕ್ಕಂಥ ಪತ್ರದ ಮೇಲೆ ಇವತ್ತು CBI ಇವತ್ತು FIR ರಿಜಿಸ್ಟರ್ ಮಾಡಿ ಇವತ್ತು ED ಅವರು ಕೂಡ ಇವತ್ತು ರೈಡ್ ಮಾಡಿರ್ತಕ್ಕಂಥದ್ದು ನಾವು ಸ್ವಾಗತ ಮಾಡ್ತೇವೆ. ಮಾನ್ಯ ಸಿದ್ದರಾಮಯ್ಯನವರು ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಂಥ DK ಶಿವಕುಮಾರ್ ಅವರು ರಾಜ್ಯದ ಜನರ ಮುಂದೆ ಒಂದು ಭರವಸೆನ ನೀಡಿದರು. ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದರೆ ಉತ್ತಮ ಆಡಳಿತವನ್ನು ನೀಡ್ತೇವೆ, ಒಂದು ಭ್ರಷ್ಟಾಚಾರ ರಹಿತ ಆಡಳಿತವನ್ನು ಕರ್ನಾಟಕ ರಾಜ್ಯದಲ್ಲಿ ನಾವು ನೀಡ್ತೇವೆ. ಈ ಸರ್ಕಾರ ಅಧಿಕಾರಕ್ಕೆ ಬಂದು 1 ವರ್ಷ 2 ತಿಂಗಳು ತುಂಬಿದೆ. ಈಗ ಇವರ ಆಡಳಿತಾವಧಿಯ ಒಂದೇ ವರ್ಷದಲ್ಲಿ ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ಮುಖವಾಡ ಇವತ್ತು ಕಳಚಿ ಬಿದ್ದಿದೆ. ಈ ಕಾಂಗ್ರೆಸ್ ಪಕ್ಷದ ಈ ಸರ್ಕಾರದ ನೈಜ ಬಣ್ಣ ಏನು ಅನ್ನೋದು ರಾಜ್ಯದ ಜನತೆಗೆ ಇವತ್ತು ಅರ್ಥ ಆಗಿದೆ. ನಾನು ಹೇಳಿದ್ನಲ್ಲ, 20% ಅವನು ತಗೊಂಡಿರೋದು, 80% ಸರ್ಕಾರನೇ ನುಂಗಿರುವಂತದ್ದು. ಈಗ ಆಡಿಯೋ ಕೂಡ ಬಿಡುಗಡೆ ಆಗಿದೆ. ಆಡಿಯೋ ಕೂಡ ಮಾತಾಡಿರೋದಕ್ಕೆ ಪ್ರೂಫು, ಆಡಿಯೋನು ಬಿಡುಗಡೆ ಆಗಿರೋದ್ರಿಂದ ಈ ಸರ್ಕಾರಕ್ಕೆ ಈಗ ಮಾನ ಮರ್ಯಾದೆ ಎರಡೂ ಹೊರಟೋಗಿದೆ. ಮಾನ ಮರ್ಯಾದೆ ಏನು ಉಳಿದಿಲ್ಲ. ಇಷ್ಟು ದಿನದಿಂದ ಏನು ಹೇಳ್ತಾ ಇದ್ರು, ಮೂಡ ಯಾರ್ರಿ ಮಂತ್ರಿಗಳು ಒಬ್ಬರು ಭಾಗಿಯಾಗಿಲ್ಲ, ಒಬ್ಬ MLA ಭಾಗಿಯಾಗಿಲ್ಲ. ಆಗಿಲ್ಲ ಅಂದ್ರೆ ಯಾಕೆ ರೈಡ್ ಆಯ್ತು? ಈಗ ಅಂದ್ರೆ ಜನರ ಮನಸ್ಸನ್ನ ಡೈವರ್ಟ್ ಮಾಡಿ SIT ಅವರಿಗೆ ಕ್ಲೀನ್ ಚಿಟ್ ಕೊಡೋಕ್ಕೋಸ್ಕರ ಮಾಡಿಬಿಟ್ಟು CBI ತಪ್ಪು ಮಾಡಿದೆ ಅಂತೇಳಿ ಆಪಾದನೆ ಮಾಡೋಕ್ಕೋಸ್ಕರ ಮಾಡ್ತಾ ಇದ್ದಾರೆ. ಇದು ಶಾಂಗ್ರಿಲಾ ಅಂತ ಹೇಳಿದಾರಲ್ಲ, ಅಡ್ಡೆ ಶಾಂಗ್ರಿಲಾದಲ್ಲಿ ಯಾರ್ಯಾರು ಸೇರ್ತಾರೆ ಸಾಯಂಕಾಲದ ಹೊತ್ತು ನೀವು ಚೆಕ್. ಕಾಂಗ್ರೆಸ್ ಸರ್ಕಾರ ಕರ್ನಾಟಕ ರಾಜ್ಯದಲ್ಲಿ ಕಣ್ಕಂಡಲ್ಲೇ ಲೂಟಿ, ದಲಿತರ ಹಣವನ್ನ ವಿಶೇಷವಾಗಿ ಮಹರ್ಷಿ ವಾಲ್ಮೀಕಿ ನಿಗಮದ ಏನ ಬೇರೆ ಬೇರೆ ಖಾತೆಗಳಿಗೆ ವರ್ಗಾವಣೆಯನ್ನ ಮಾಡಿದ್ರು, ಸಂಪೂರ್ಣವಾಗಿ ಹಣವನ್ನು ನುಂಗಿದ್ರು. ಇದೆಲ್ಲವೂ ಮನಿ ಲಾಂಡ್ರಿಂಗ್ ಆಕ್ಟ್ ಅಡಿಯಲ್ಲಿ ಬರುತ್ತದೆ. ಈಗಾಗಲೇ ಕಾಂಗ್ರೆಸ್ ಸರ್ಕಾರ ಒಪ್ಕೊಂಡಿದೆ, ಹಣ ಒಟ್ಟೋಗಿದೆ, ಅದು ವಾಪಸ್ ತರಿಸ್ಕೊಳ್ತಾ ಇದೀವಿ. ಎಲ್ಲೆಲ್ಲಿ ಹಣ ಹೋಗಿದೆ ಪುಣ್ಯಾತ್ಮರಿಗೆ, ಎಲ್ಲೆಲ್ಲಿ ಹಣ ಹೋಗಿದೆಯೋ ಅಲ್ಲೆಲ್ಲ ಹೋಗಿ ಇವನ್ನೆಲ್ಲ ಸೆರೆ ಹಿಡಿದು ತಂದು ಬಂಧಿಸುವಂತ ಕೆಲಸ ಆಗ್ಲಿ, ಹಣನೂ ವಾಪಸ್ ಪಡಿ ಅಂತ. ದುಡ್ಡು ಹೊಡೆದು ಬಿಟ್ಟು ತಪ್ಪನ್ನು ಮಾಡಿದೀರಾ, ತಪ್ಪಿಗೆ ಶಿಕ್ಷೆ ಆಗ್ಬೇಕು. ಒಂದು ಗಾದೆ ಮಾತಿದೆಯಲ್ವಾ, ಕಳ್ಳನ ಹೆಂಡತಿ ಡ್ಯಾಶ್ ಡ್ಯಾಶ್ ಡ್ಯಾಶ್. ಇನ್ನೂ 187 ಕೋಟಿ ರೂಪಾಯಿನಲ್ಲಿ ಬಹಳಷ್ಟು ಹಣ ಎಲ್ಲಿ ಹೋಗಿದೆ ಅನ್ನೋದು ಪತ್ತೆ ಆಗಬೇಕು. ಇಲ್ಲಿರೋ ಪೊಲೀಸರು ಪತ್ತೆ ಹಚ್ಚೋದ್ರೊಳಗೆ ಅವ್ರಿಗೆ ಪಾಪ ಸಾಮರ್ಥ್ಯ ಇದ್ರೂ ಕೂಡ ಅಸಹಾಯಕರಾಗಿದ್ದಾರೆ. ಪೊಲೀಸರಿಗೆ ಸಾಮರ್ಥ್ಯ ಇಲ್ಲ ಅಂತ ನಾನು ಹೇಳಲ್ಲ. ಸಿದ್ದರಾಮಯ್ಯನವ್ರ ಮನೆ ಬಾಗಿಲಿಗೆ ಹೋಗೋಕ್ಕೆ ಧೈರ್ಯ ಇದೆ SIT ಧೈರ್ಯ ಇಲ್ಲ, CBI ಹೋಗಬೇಕಾಗತ್ತೆ. ಎಲ್ಲಾ ಮನೆಗಳು ED ರೈಡ್ ಮಾಡಿದ್ದಾರೆ. ಅದು ED ಅವ್ರ ಕೆಲಸ ಅವ್ರು ಮಾಡಲಿ, ನಮ್ಗೆ ನಾವು ಅದಕ್ಕೇನು ಇಟ್ಟು ಇರಲಿ. ED ಅವ್ರ ಕೆಲಸ ಅವ್ರು ಏನ್ ಮಾಡ್ತಾರೆ ಅದು ಮಾಡಲಿ, ಕಾನೂನು ಪ್ರಕಾರ ಮಾಡಬೇಕು. ಅವ್ರು ಏನ್ ಮಾಡ್ತಾರೆ ಮಾಡಲಿ. ಅವ್ರನ್ನ ವಶಕ್ಕೆ ಪಡ್ಕೊಳ್ಳೋ ಸಾಧ್ಯತೆ ಇದೆ. ನಾಗೇಂದ್ರ SIT ನವರು
ತನಿಖೆಯನ್ನು ಚುರುಕುಗೊಳಿಸಿ ಅವರ ಪಿ ಎಗಳು ಅವ್ರ ಹೇಳಿಕೆಗಳನ್ನ ಕೊಟ್ಟಿದ್ರು ಅಂತೇಳಿ ಆಧಾರದ ಮೇಲೆ ಅವ್ರನ್ನ ಕರೆಸಿದ್ದಾರೆ. ಈ ಮಧ್ಯೆ ಇಡಿ ಅವರು ದದ್ದಲ್ ಅವರಿಗೆ ಅವರ ಮನೆ ಮೇಲೆ ಅವರ ಆಫೀಸ್ ಮೇಲೆ ಎಲ್ಲ ದಾಳಿ ಮಾಡಿದ್ದಾರೆ ಅಂತೇಳಿ, ಅವರು ಯಾವ ಕಾರಣಕ್ಕೆ ಮತ್ತು ಯಾವ ಮಾಹಿತಿ ಆಧಾರದ ಮೇಲೆ ಅವ್ರು ಮಾಡಿದ್ದಾರೆ ನಮಗೇನು ಗೊತ್ತಿಲ್ಲ. ಇಡಿಯವರಾಗಲಿ ಸಿಬಿಐನವರಾಗಲಿ ರಾಜ್ಯ ಸರ್ಕಾರಕ್ಕೆ ಏನು ತಿಳಿಸೋದಿಲ್ಲ. ಅವರು ಇಂಡಿಪೆಂಡೆಂಟಾಗಿ ಅವರು ಆಪರೇಟ್ ಮಾಡ್ತಾರೆ. ಅದರಿಂದ ಅವ್ರಿಗೇನು ಮಾಹಿತಿ ಇದೆಯೋ ಗೊತ್ತಿಲ್ಲ ನಮಗೆ. ಅವರು ಅವರು ಅವ್ರ ಕೆಲಸ ಮಾಡಿದ್ದಾರೆ ಮಾಡ್ತಾರೆ. ಅವರು ಇಡಿಯವರು ಇಂಡಿಪೆಂಡೆಂಟಾಗಿ ಕಾನೂನು ತಂದೆ ಆದಂಥ ಕ್ರಮಗಳನ್ನ ತೆಗೆದುಕೊಡ್ತಾರೆ. ನಾವು ಹೇಳೋದಷ್ಟೇ, ಮೆರಿಟ್ಸ್ ಆಫ್ ದ ಕೇಸ್ ಮೇಲೆ ಅವರು ತನಿಖೆ ಮಾಡಲಿ, ನಮಗೆ ಅದರ ಅಭ್ಯಂತರ ಇಲ್ಲ. ಆದರೆ ಅದನ್ನು ರಾಜಕೀಯವಾಗಿ ಮಾಡೋದಾದರೆ ಅದಕ್ಕೆ ನಮ್ಮ ವಿರೋಧ ಇದೆ. ಯಾವುದೇ ಒಂದು ಬೇರೆ ಇದರಿಂದ ಇನ್ಫ್ಲುಯೆನ್ಸ್ ಆಗುವಂಥ ಒತ್ತಡದಲ್ಲಿ ಆಗುವಂಥದ್ದು ಆಗಬಾರ್ದು. ಮೂಡಾ ವಿಷಯದಲ್ಲಿ ಸಿ ಎಂಗಳು ಈಗಾಗಲೇ ಸಿ ಎಂ ಅವರು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ. ಸೊ ವಾಲ್ಮೀಕಿಯಲ್ಲಿ ಸಿ ಎಂ ಅವ್ರದ್ದು ಏನು ಪಾತ್ರ ಇದೆ? ಇವ್ರ ಕಾಲದಲ್ಲಿ ಒಂದಾರು ಕೇಸ್ ಸಿ ಬಿ ಐ ಕೊಟ್ಟರೆ, ಅವರು ನಾವು ಏಳೆಂಟು ಕೇಸ್ ಕೊಟ್ವಿ, ಒಂದು ಕೇಸ್ ಸಿ ಬಿ ಐ ಕೊಟ್ಟಿಲ್ಲ. ಕರೆಕ್ಟ್. ಈಗ ಆಡಿಯೋದಲ್ಲಿ ಏನಾಗ್ತದೆ ಎಷ್ಟೋ ಸಲ ಈಗ ಆಗ್ತಿರ್ಕರಿ, ಈಗ ನಮ್ಮಲ್ಲೇ ನಮ್ಮ ಡಿಪಾರ್ಟ್ಮೆಂಟ್ ಒಬ್ಬರು ಯಾರು ಮಾತಾಡಿದ, ಏ ಮಿನಿಸ್ಟರ್ ಹೇಳಿದಾರಪ್ಪ ಅಂತ ಒಂದು ಮಾತಾಡಿದ, ಇಬ್ಬರು ಹೊರಗೆ ಮಿನಿಸ್ಟ್ರಿಗೆ ಸಂಬಂಧ ಇದೆಯಾ? ಅವರಿಬ್ಬರು ತಾನು ಅಥವಾ ನಮ್ಮ ಮಿನಿಸ್ಟರ್ ಹೆಸರು ದುರುಪಯೋಗಿಸ್ಕೊಂಡು ಅವ್ನು ಮಾಡಿರ್ತಾನೆ? ಈಗ ನಾವು ನಾಗೇಂದ್ರ ರಾಜೀನಾಮೆ ತಗೊಂಡಿಲ್ವಾ? ಈ ವಿಚಾರದಲ್ಲಿ ನಮ್ಮ ಸರ್ಕಾರ ಅತ್ಯಂತ ಪಾರದರ್ಶಕವಾಗಿ ಕ್ರಮ ತಗೊಳ್ತಾ ಇದೆ. ಸಚಿವರು ಕೂಡ ನೈತಿಕ ಹೊಣೆಯ ಸಂದರ್ಭದಲ್ಲಿ ರಾಜೀನಾಮೆ ಕೊಟ್ಟರು. ಎಸ್ ಐ ಟಿ ಅವರು ಅದನ್ನು ತನಿಖೆಯನ್ನು ಭಾಳ ಯಾವುದೇ ರೀತಿಯ ಹಸ್ತಕ್ಷೇಪದಿಂದ ಮಾಡ್ತಾ ಇದ್ದಾರೆ. ಈಗ ಇ ಡಿ ಏನಾಗಿದೆ ಅಂತ ಹೇಳಿದ್ರೆ ಅದರ ಬಗ್ಗೆ ಜನರಿಗೆ ವಿಶ್ವಾಸ ಭಾಳ ಕಮ್ಮಿ ಇದೆ. ಆದರೆ ಎಷ್ಟು ಮಟ್ಟಿಗೆ ಇವತ್ತು ಇ ಡಿ ನಿಷ್ಪಕ್ಷಪಾತವಾಗಿ ಮಾಡ್ತದೆ, ಎಷ್ಟು ಅದು ಇವತ್ತು ಒಂದು ರೀತಿ ಬಿ ಜೆ ಪಿಯ ಅಂಗಸಂಸ್ಥೆ ಥರ ಕೆಲಸ ಮಾಡ್ತಾ ಇದೆ. ಇದರೊಂದಿಗೆ ಈ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.